ಇನ್ನು ಬೆಳಗಾವಿಯಲ್ಲಿ ನಡೆಯಲಿರುವಂತಹ ಚಳಿಗಾಲದ ಅಧಿವೇಶನಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಫುಲ್ ರೆಡಿ ಆಗಿದ್ದಾರೆ ಸರ್ಕಾರದ ವಿರುದ್ಧ ವಾಕ್ಸಮರಕ್ಕೆ ಆರ್ ಅಶೋಕ್ ಸಜ್ಜಾಗಿದ್ದಾರೆ ರಾಜ್ಯ ಸರ್ಕಾರದ ಒಟ್ಟು 60 ತಪ್ಪುಗಳನ್ನು ಪಟ್ಟಿ ಮಾಡಿಕೊಂಡಿದ್ದಾರೆ ಮೈತ್ರಿ ಪಕ್ಷಗಳು ನಿಲುವಳಿ ಸೂಚನೆಯನ್ನ ಮಂಡಿಸಲಿದ್ದೀವಿ ಅಂತ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಟ್ರಾನ್ಸ್‌ಫರ್ ದಂಧೆ ಆಗಿರಬಹುದು ಕಾವೇರಿ ನೀರು ಹಂಚಿಕೆಯಲ್ಲಿ ರಾಜ್ಯಕ್ಕೆ ಆಗಿರುವ ಮೋಸ ಬರದ ವಿಚಾರವಾಗಿಯೂ ಕೂಡ ಸರ್ಕಾರದ ಕಿವಿಯನ್ನ ಹಿಂಡುತ್ತವೆ ಇನ್ನು ರಾಜ್ಯದಲ್ಲಿ ಹದಗೆಟ್ಟಿರುವಂತ ಕಾನೂನು ವ್ಯವಸ್ಥೆ ಬಗ್ಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯುತ್ತವೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ವಾದಂತ ಅಧಿವೇಶನ ಬೆಳಗಾವಿ ಅಧಿವೇಶನ ಬಿಜೆಪಿ ಪಾಲಿಗೆ ಬಹಳ ಪ್ರಮುಖವಾದಂತ ಅಧಿವೇಶನ ಯಾಕೆಂದ್ರೆ ಸರ್ಕಾರ ಬಂದಂತ 6 ತಿಂಗಳಲ್ಲಿ 60 ತಪ್ಪುಗಳನ್ನು ಮಾಡಿರುವಂತ ಸರ್ಕಾರ ಬಂದಂತ ಪ್ರಾರಂಭದಲ್ಲೇ ಟ್ರಾನ್ಸ್‌ಫರ್ ದಂದೆ ಅಂಗಡಿಗಳನ್ನು ಓಪನ್ ಮಾಡಿದರೆ ಭ್ರಷ್ಟಾಚಾರದ ಕೂಪವಾಗಿದೆ ಬೆಂಗಳೂರಲ್ಲಿ ರೈಡ್ ಮಾಡಿದಾಗ ಸುಮಾರು 100 ಕೋಟಿಗೆ ಹೆಚ್ಚು ಹಣ ಕಳ್ಳಣ ಸಿಕ್ಕಿಕೊಂಡಿರೋದು ಇದು ಟ್ರಾನ್ಸ್‌ಫರ್ ದಂದೆಯ ಸ್ಪಷ್ಟ ರೂಪವನ್ನು ನಾವು ನೋಡ್ತಾ ಇದ್ದೀರಿ ಅದೇ ರೀತಿ ಕಾವೇರಿಯಲ್ಲಿ ಕರ್ನಾಟಕದ ಜನಕ್ಕೆ ಮೋಸ ಮಾಡಿರುವಂತ ಸರ್ಕಾರ ತಮಿಳುನಾಡಲ್ಲಿ ಒಂದು ಅವರ ಫ್ರೆಂಡ್ ಇದ್ದಾರೆ ಅಂತ ಹೇಳಿ ಸ್ಟಾಲಿನ್ ಫ್ರೆಂಡ್ ಇದ್ದಾರೆ ಅಂತ ಹೇಳಿ ಫ್ರೆಂಡ್ ಗೆ ಸಹಾಯ ಮಾಡಕೋಸ್ಕರ ಹಳೆ ಮೈಸೂರಿನ ಭಾಗದ ಜನಗಳಿಗೆ ಮೋಸ ಮಾಡಿರುವಂತ ವಿಚಾರ ಮತ್ತೆ ಈ ತರ ಬಹಳಷ್ಟು ವಿಚಾರಗಳು ಸರ್ಕಾರ ತಪ್ಪು ಮಾಡಿದೆ ವಿರೋಧ ಪಕ್ಷದ ನಾಯಕನಾಗಿ ನಮ್ಮೆಲ್ಲ 66 ಜನ ಪ್ಲಸ್ ಈಗ 19 ಜನ ಜೆಡಿಎಸ್ ಕೂಡ ಇದೆ ನೆನ್ನೆ ಕೂಡ ನಾನು ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು ಅವರ ಕಡೆಯಿಂದನೂ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಕೇಶ್ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ನಡುಕ ಹುಟ್ಟಿಸ್ತೀವಿ ಅಂತ ಇದೀಗ ಆರ್ ಅಶೋಕ್ ಅವರು ಹಲವಾರು ವಿಷಯಗಳನ್ನು ಪಟ್ಟಿ ಮಾಡಿದ್ದಾರೆ ಅಲ್ಲದೆ ಸರ್ಕಾರವನ್ನು ಸುತ್ತುವರಿಯೋದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕರು ಏನೆಲ್ಲ ಹೇಳಿದ್ದಾರೆ ಅಂತ ಸಂತೋಷ್ ಚಳಿಗಾಲದ ಅಧಿವೇಶನಕ್ಕೆ ಇರಬೇಕಾದಂತಹ ಅಗತ್ಯ ಸಿದ್ಧತೆಗಳನ್ನು ವಿಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ಮಾಡಿಕೊಳ್ತಾ ಇದೆ ಮೈತ್ರಿ ಪಕ್ಷವಾಗಿರುವಂತಹ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು ಜಂಟಿಯಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅಡಿಯಾಗ್ತಾ ಇದೆ ಎರಡೂ ಪಕ್ಷಗಳು ನಿನ್ನೆ ದಿನ ಪಕ್ಷದ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಸಭೆಯನ್ನು ಮಾಡಿಕೊಂಡಿದೆ ಅಲ್ಲಿ ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕಲು ಬೇಕಾಗಿರುವಂತಹ ವಿಚಾರಗಳ ಬಗ್ಗೆ ವಿಮರ್ಶೆ ಮತ್ತು ಕುರಿತು ಮಾಹಿತಿ ಸಂಗ್ರಹದ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿವೆ ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ತರುವಂತಹ ಹಿನ್ನೆಲೆಯಲ್ಲಿ ಮಾಡಲೇಬೇಕಾದ ಪ್ರಮುಖ ಕಾರ್ಯಗಳು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ತಯಾರಿಸಿಕೊಂಡಿದ್ವಿ ಅವುಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಕುರಿತು ಅಂದ್ರೆ ಈಗ ಜನ ಗ್ಯಾರಂಟಿ ಯೋಜನೆಗಳನ್ನು ಇಟ್ಟುಕೊಂಡು ಯಾವ ರೀತಿ ಜನರನ್ನ ಸರ್ಕಾರ ಮೋಸ ಮಾಡ್ತಿದೆ ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪಿಸಬೇಕು ಬರಗಾಲದ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೋರಲಿರುವಂತಹ ನಿರ್ಲಕ್ಷ್ಯ ಧೋರಣೆ ಉಳಿದಂತೆ ಸರ್ಕಾರ ಇಲ್ಲಿ ರಾಜ್ಯದ ಸಂಕಷ್ಟದ ಪರಿಸ್ಥಿತಿಯನ್ನು ಬಿಟ್ಟು ಕೂಡ ಅನ್ಯ ರಾಜ್ಯಗಳೆಲ್ಲ ಚುನಾವಣೆಗಳಲ್ಲಿ ತನ್ನ ಸರ್ಕಾರದ ಮಂತ್ರಿಗಳನ್ನು ತೊಡಗಿಸಿಕೊಂಡು ಮೋಜು ಮಸ್ತಿಯನ್ನು ಮಾಡಿಸುವುದಕ್ಕೆ ಮುಂದಾಗ್ತಿದೆ ಅನ್ನುವಂಥ ಗಂಭೀರ ಆರೋಪಗಳ ವಿಚಾರಗಳನ್ನು ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಹರಿಹಾಯಬೇಕು ಅನ್ನುವಂಥ ನಿರ್ಧಾರವನ್ನು ವಿಪಕ್ಷಗಳು ಮಾಡಿಕೊಂಡಿವೆ ಮತ್ತೊಂದೆಡೆ ರಾಜ್ಯ ಸರ್ಕಾರದ ಸಚಿವರುಗಳ ಕೆಲವೊಂದಷ್ಟು ಆಡಳಿತ ವೈಖರಿಗಳು ಮತ್ತು ಮಾತಿನ ಲಹರಿಗಳು ಕೂಡ ವಿವಾದಕ್ಕೆ ಗುರಿಯಾಗಿದ್ದವು ಆ ವಿಚಾರಗಳನ್ನು ಮುನ್ನೆಲೆಗೆ ತಂದು ಹೋರಾಟವನ್ನು ಮಾಡಬೇಕು ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯದ ಜನರಿಗೆ ಸರ್ಕಾರ ಮೋಸ ಮಾಡಿದೆ ಅನ್ನೋದನ್ನ ಸ್ಪಷ್ಟವಾಗಿ ಜನರಿಗೆ ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಹೋರಾಟದ ಕಾರ್ಯರೂಪವನ್ನ ಸಿದ್ಧ ಮಾಡಿಕೊಳ್ಳೋದಕ್ಕೆ ಎರಡು ಪಕ್ಷಗಳು ರೆಡಿಯಾಗಿವೆ ಎರಡೂ ಒಟ್ಟಾಗಿ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಒಟ್ಟಾಗಿ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಿ ಒಂದೇ ವಿಚಾರದ ಮೇಲೆ ಎರಡು ಸತತವಾಗಿ ವಿಚಾರಧಾರೆಯನ್ನ ಮಂಡಿಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ತಿಳಿಸಬೇಕು ಅನ್ನುವಂತಹ ನಿರ್ಧಾರವನ್ನ ಕೂಡ ಮಾಡಿಕೊಂಡಿವೆ ಸಂತೋಷ್ ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ